गुभ्यो नम हरी ओ जयति हरिचित सर्वेवंद्यम गुरुरभस्ास्वजनाखिलुणगणरण निर्मुदोषा सरसिजनयनोऽसौ श्रीपतिर्मानदो नः अभ्रमं भङ्गरहितम् अजडं विमलं सदा आनन्दतीर्थमतुलं भजेदापत्रयापहम् तपोविद्याविरक्त्यादिसद्गुणौघाकरानहं वादिराजगुरून् वन्देहयग्रीवपदाश्रयान् दुर्वादिध्वरवे वैष्णवंदीवरेन्दराघवुरें नमो अत्यदयाल तपस्वाध्याय शुश्रूषा पूजारतम मुनि विश्वेशमिष्टदं वंदे परट चक्रवर्तिनम जन्मादन्वयादिदरत शास्त्रेष्वभिज्ञस्वराट् तेने ब्रह्मरदाय आदि कवये मुख्यंति यम सूरयः तेजो वारिम्रदाम यथा विनिमयो यत्र त्रिसर्गो मृषा धामना स्वेन सदा निरस्त गुहकम् सत्यम् परम धीमहि

यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि स्वस्त्यस्तु सताम् अशेष अखिलसन्मङ्गलानि भवन्तु ಸಮ್ಯಕ್ ಶ್ಲೋಕೈಕ್ರವಣ ಪಠನಮ ವಕ್ತು ಶ್ರೋತೃಣ ನಿಖಿಲಕಲೀಕೃತಕಲ್ಮಷಾಪನೋದನ ಶ್ರೀಮದ್ ಭಾಗವತ ಮಹಾಪುರ ಅದ್ಯ ಕಥಾ ಸತಿತ್ ಪೂರ್ವಕಥಾ ಹರಿ ಓಂ ಹರಿ ಓಂ ಹರಿ ಓಂ ಹರಿವಾಯುಗುರುಗಳ ಚರಣಾರಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆ ಭಾಗವತ ಚಿಂತನದಲ್ಲಿ ನಾವು ನೀವೆಲ್ಲ ಪರೀಕ್ಷಿತ ಮಹಾರಾಜರಿಗೆ ಬಂದ ಶಾಪದ ಚರಿತ್ರೆಯನ್ನು ಶ್ರವಣ ಮಾಡಿದ್ದೇವೆ ಪರೀಕ್ಷಿತ ಮಹಾರಾಜ ಶಾಪಕ್ಕೆ ಗುರಿಯಾಗಿ ತನ್ನ ಎಲ್ಲ ಜವಾಬ್ದಾರಿಯನ್ನು ಕೂಡ ಜನಮೇಜಯ ರಾಜನಿಗೆ ವಹಿಸಿಕೊಟ್ಟ ಎಲ್ಲ ಬಂಧು ಬಾಂಧವರೊಂದಿಗೆ ಕೂಡಿಕೊಂಡು ಗಂಗಾ ನದಿ ತೀರಕ್ಕೆ ಪ್ರಾಯೋಪವೇಶಕ್ಕೆ ಬಂದು ಕುಳಿತಿದ್ದಾನೆ ಪ್ರಾಯೋಪವೇಶ ಅಂತಂದರೆ ಮರಣಾಂತ ಉಪವಾಸ ಎಲ್ಲರಿಗೂ ಕೂಡ ಹೇಳಿದ ಯಾರೂ ಕೂಡ ಆ ತಕ್ಷಕ ಸರ್ಪ ಗಚ್ಚಿ ಏಳು ದಿವಸದಲ್ಲಿ ಮರಣ ಅಂತ ಬಂದರೆ ಯಾರೂ ಕೂಡ ತಡೆಯಬಾರದು ಆ ಸರ್ಪ ಬರಲಿ ನನ್ನನ್ನು ಕಚ್ಚಲಿ ಬೇರೆಯವರಾಗಿದ್ದರೆ ಯಾರಾದರೂ ಕೂಡ ಹಾವಾಡಿಗರನ್ನು ಕರೆಸಿ ಯಾವುದೋ ಗರುಡ ಮಂತ್ರಗಳ ಜಪವನ್ನು ಹೋಮವನ್ನು ಹವನಗಳನ್ನು ಮಾಡ್ತಾ ಇದ್ರೋ ಏನು ಆದರೆ ಪರೀಕ್ಷ ಮಹಾರಾಜ ಯಾವ ಭೀತಿ ಭಯ ಇಲ್ಲದೇನೆ ಪ್ರತಿಯೊಬ್ಬ ತನ್ನ ಬಂಧು ಬಾಂಧವರಿಗೆ ಹೇಳ್ತಾ ಇದ್ದಾನೆ ಏನಂತ ಗಾಯಥ ವಿಷ್ಣುಗಾಥ ನನ್ನ ಪ್ರಾಣ ಹೋಗುವ ತನಕವೂ ಕೂಡ ಭಗವನ್ ನಾಮಸ್ಮರಣೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಆಸಕ್ತಿಯನ್ನು ವಹಿಸಬೇಕು ದೇವರ ನಾಮಸ್ಮರಣೆ ಮಾಡ್ತಾ ಇರಿ ಅಂತ ಹೇಳ್ತಾನೆ ಇಂತಹ ಸ್ವಭಾವ ದೇವರ ನಾಮಸ್ಮರಣೆಯನ್ನು ಅವನೂ ಮಾಡ್ತಾ ಇದ್ದ ಯಾವ ಜನ್ಮದ ಸುಕೃತವೋ ಗೊತ್ತಿಲ್ಲ ಅಲ್ಲಿಗೆ ಭಗವಾನ್ ವ್ಯಾಸಪುತ್ರೋ ಎದೃಚ್ಛಯಾಗ ಮಠಮಾನೋನಪೇಕ್ಷ अलक्ष लिंगो निजला अभधुष्को वृतस्च बालैर अवधूत वेशाह अवधूतरा वेशवन्न धारणे माडिदा अनपहा अनपम इक्षजे इती अनपेक्षाह यारू अनह इत्युक्ते वायुहुंता अल्ली शिमदाचार्यरू यावागलू कुडा थोड़ ಉದ್ಯದ್ರ ವಿಪ್ರಕರಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ತಿ ನಿತ್ಯವಚ ಪ್ರವೃತ್ತಿ ಧ್ಯಾದ್ಗದಾಭಯಕರಂ ಸುಕೃತಾಂಜಲಿಂತಂ ಪ್ರಾಣಂಮ ಯಥೇಷ್ಟತನು ಮುನ್ನತಕರ್ಮ ಶಕ್ತಿ ಆ ಮುಖ್ಯ ಪ್ರಾಣದೇವರನ್ನು ಇನ್ನೊಂದು ಕಣ್ಣಿನಿಂದ ಲಕ್ಷ್ಮೀದೇವಿಯನ್ನ ಯಾಕೆಂದರೆ ಬಾಲಕ ಅಂದರೆ ಕ ಅಂದರೆ ಬ್ರಹ್ಮದೇವರು ಕ ಎಸ್ಯ ಬಾಲಃ ಅವನು ಬಾಲಕ ಇನ್ನೊಂದು ಲಕ್ಷ್ಮೀದೇವಿಯನ್ನು ತನ್ನ ಕುಡಿಗಣ್ಣಿನ ನೋಟದಿಂದ ಭಗವಂತ ನೋಡ್ತಾ ಇರ್ತಾನೆ ಶ್ರೀಯತ್ಕಡಾಕ್ಷಬಲವತ್ಯಜಿತಂ ಬಲವತ್ಯಜಿತ ನಮಾಮಿ ಅಂತ ಅಂತಹ ಆ ಭಗವಂತನನ್ನು ಅನಪೇಕ್ಷಾ ಅನಪ ಅಂತ ಕರೀತಾರೆ ಒಂದು ಇನ್ನೊಂದು ಅನಪ ಅಂತಂದರೆ ಯಾವ ಅಪೇಕ್ಷೆ ಇಲ್ಲದವನು ಅಂತೂ ಕೂಡ ಒಂದು ಅರ್ಥ ಅಂತಹ ವ್ಯಾಸರ ಮಕ್ಕಳಾದ ಗಾಮಠಮಾನೋನಪೇಕ್ಷೆ ಅವರು ಒಂದು ದಿನ ಒಂದು ಊರಲ್ಲಿ ಎಷ್ಟೊತ್ತು ಇರ್ತಾಯಿದ್ರು ಅಂದರೆ ಒಂದು ಗೋದೋಹನ ಕಾಲ ಗೋದೋಹನ ಕಾಲ ಅಂತಂದರೆ ಹಸುವಿನ ಕೆಚ್ಚಲಿನಿಂದ ಹಾಲನ್ನು ಕರೆಯುವ ಸಮಯ ಮಾತ್ರ ಒಂದೂರಲ್ಲಿ ಇರ್ತಾಯಿದ್ರು ಶುಕಾಚಾರ್ಯರು ದಿಗಂಬರರಾಗಿ ತಿರುಗ್ತಾ ಇದ್ದರು ಅವರಿಗೆ ಅವಧೂತ ವೇಷ ನೋಡಲಿಕ್ಕೆ ಬಹಳ ಸುಂದರ ಅವರನ್ನು ವರ್ಣನೆ ಮಾಡ್ತಾರೆ ತಮ್ ವೆಷ್ಟ ವರ್ಷಂ ಸುಕುಮಾರ ಪಾದ ಕರೋರು ಬಾಹ್ವಂಸ ಕಪೋಲ ಗಾತ್ರಂ ಚಾರ್ವಾರು

ಯಾರೇ ಬರಲಿ ಅವರಿಗೆ ಎದ್ದು ನಿಂತು ಗೌರವ ಕೊಡಬೇಕಂತೆ ಶುಕಾಚಾರರು ಬಂದಾಗ ಆಸನದಿಂದ ಎದ್ದು ಪರೀಕ್ಷಿತ ಮಹಾರಾಜ ಸ್ವಾಗತ ಮಾಡಿ ಅವರನ್ನು ಆಸನದಲ್ಲಿ ಕೂಡಿಸ್ತಾ ಇದ್ದಾನೆ ಪಾದ ಪ್ರಕ್ಷಾಲನೆಯನ್ನು ಮಾಡಿದ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ ಅವರ ಕಾಲನ್ನು ತಲೆ ಮೇಲೆ ಇಟ್ಟುಕೊಂಡು ತಥೋ ಬುಧಾಸ್ತ್ರೀಯೋರ್ಭಕ ಮಹಾಸನೇಚೋಪ ವಿಶೇಷ ವಿವೇಷ ಪೂಜಿತ ದೊಡ್ಡ ಆಸನದಲ್ಲಿ ಅವರನ್ನು ಕೂಡಿಸಿ ತನ್ನ ವಿಚಾರವನ್ನೆಲ್ಲ ಹೇಳಿಕೊಂಡ ಸ್ವಾಮಿ ಈ ರೀತಿ ಮಾಡಬಾರದು ತಪ್ಪು ಮಾಡಿಬಿಟ್ಟಿದ್ದೇನೆ ಶಾಪ ಬಂದಾಗಿದೆ ನಾನು ಹೋಗೋದಂತೂ ನಿಶ್ಚಯ ದಯಮಾಡಿ ಹೋಗುವಾಗ ಸಾರ್ಥಕವಾಗಿ ನನ್ನ ಅಂತ್ಯಕಾಲ ಆಗಬೇಕು ಯಾವತ್ತೂ ಕೂಡ ನಾವು ರಾಮಾಯಣದಲ್ಲಿ ನೋಡುತ್ತೇವೆ ನಮ್ಮ ಕವಿಗಳು ಕೂಡ ತಿಳಿಸ್ತಾರೆ ನಮ್ಮ ಹಿಂದಿನ ಕಾಲದ ರಾಜರುಗಳೆಲ್ಲ ದೇಹವನ್ನು ಹೇಗೆ ಬಿಡ್ತಾ ಇದ್ದರು ಯೋಗೇನ ತನು ತನ್ನುತ್ತೆ ಜಾಮ್ ಯೋಗ ಮಾರ್ಗದ ಮುಖಾಂತರ ತನುವನ್ನು ಬಿಡ್ತಾ ಇತ್ತು ದೇಹವನ್ನು ಬಿಡ್ತಾ ಇದ್ರು ನಮ್ಮ ಗುರುಗಳು ಹೇಳೋರು ಈಗಿನ ಕಾಲದವರೆಲ್ಲ ರೋಗೇನ ತನು ತನ್ನುತ್ತೆ ಜಾಮ್ ಯಾವುದೋ ರೋಗ ಬಂದು ಪ್ರಾಣವನ್ನು ಬಿಡ್ತಾ ಇದ್ದಾರೆ ಈಗೆಲ್ಲ ಹಿಂದೆಯೆಲ್ಲ ಯೋಗದ ಸಾಧನೆಯನ್ನು ಮಾಡಿ ಪ್ರಾಣ ಇದ್ದರು ಅಂತಹ ಆ ಪರೀಕ್ಷಿತ ಮಹಾರಾಜ ಕೇಳಿದ ನನ್ನ ಮರಣ ಅಂತ್ಯ ಯಾತ್ರೆ ಚೆನ್ನಾಗಿ ಇರಬೇಕು ಹರಿನಾಮ ಸ್ಮರಣೆ ಮಾಡ್ತಾ ಇರಬೇಕು ಅಂತ್ಯಕಾಲದಲ್ಲಿ ನಾನು ಏನು ಮಾಡಲಿ ಏನು ಮಾಡಬೇಕು ಶೋತವ್ಯ ವರಿಯಾನ್ ಯಶೋದೆ ಪ್ರಶ್ನಃ ಅಂತ್ಯಕಾಲ ಹೇಗಿರಬೇಕು ಯಾವ ರೂಪವನ್ನು ಚಿಂತನೆ ಮಾಡಬೇಕು ಹೇಗೆ ಪ್ರಾಣ ಬಿಡಬೇಕು ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ರಿ ಅಂತ ಶುಕಾಚಾರ್ಯರಲ್ಲಿ ಪ್ರಾರ್ಥನೆ ಅಲ್ಲಿಗೆ ಮೊದಲ ಸ್ಕಂದ ಸಂಪನ್ನ ಆಗ್ತದೆ ಎರಡನೇ ಸ್ಕಂದ ಆರಂಭ ಆಗೋದೇ ಶುಕಾಚಾರ್ಯರ ಮಾತಿನಿಂದ ಶ್ರೀ ಶುಕಉ ಉಚ ವರಿ ಯಾನೇಷತೆ ಪ್ರಶ್ನಃ ಕೃತೋಲೋಕಹಿತ ನೃಪಃ ಶುಕಾಚಾರಂದರು ಒಳ್ಳೆ ಪ್ರಶ್ನೆ ಕೇಳಿದ್ದಿ ಪರೀಕ್ಷಿತ ಇದು ಕೇವಲ ನಿನ್ನೊಬ್ಬನ ಪ್ರಶ್ನೆ ಅಲ್ಲ ಜಗತ್ತಿನ ಪ್ರಶ್ನೆ ಏನು ಮಾಡಬೇಕು ಹೇಗೆ ನಾವು ಅಂತ್ಯಕಾಲವನ್ನು ಕಳಿಬೇಕು ಅಂತ ಅದಕ್ಕೆ ಕೇಳಬೇಕು ಅಂತ್ಯಕಾಲದಲ್ಲಿ ತುಂಬ ಇದೆ ಶೋತವ್ಯಾನೀಹ ರಾಜೇಂದ್ರ ಸಂಧಿ ಸಹಸ್ರಶಃ ಬೇಕಾದಷ್ಟು ಕೇಳಲಿಕ್ಕೆ ಇದೆ ಆದರೆ ಯಾವುದನ್ನು ಕೇಳಿದರೆ ಅತಿ ಉತ್ತಮ ಅದನ್ನು ಹೇಳ್ತೇನೆ ಅಂತ ಹೇಳ್ತಾ ಮೊದಲಿಗೆ ಅವನಿಗೆ ವೈರಾಗ್ಯವನ್ನು ಹುಟ್ಟಿಸ್ತಾ ಇದ್ದಾರೆ ನಿದ್ರೆಯ ಹ್ರಿಯತೇನಕ್ತಂ ವ್ಯವಾಯೇನ ನವಂ ವಯಃ ನಮ್ಮ ಜೀವನ ಎಲ್ಲ ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ದಿಸೆಯಿಂದ ಇರಳೂ ನಿನ್ನ ನೆನೆಯಲಿಲ್ಲ ನಿದ್ರೆ ಭರದಿಂದ ಇವೆರಡರ ಬಾಧೆಗೆ ನಾನೊಳಗಾದೆ ಪುರಂದರ ವಿಠಲ ಅಂತ ಹಾಗೆ ಅದೆಲ್ಲ ಭಾಗವತದ ವಾಕ್ಯಗಳನ್ನೇ ದಾಸರಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ನಿದ್ರೆಯ ಹಿಯತೇ ನಕ್ನಂ ವ್ಯವಾಯೇ ನನವಂ ವಯಃ ದಿವಾಚ ಅರ್ಥಹಯ ಬೆಳಗ್ಗೆಲ್ಲ ದುಡ್ಡು ಸಂಪಾದನೆಯಲ್ಲೇ ಕಾಲ ಕಳೀತೇವೆ ರಾಜನ್ ಕುಟುಂಬ ಭರಣೇನವ ಕೇವಲ ನಮ್ಮ ಜೀವನ ಯಾವುದರಲ್ಲಿ ಕಳೀತದೆ ದೇಹ ಪತ್ಯಗಳತ್ರಾದಿಶು ಆತ್ಮದೈನ್ಯೇಶ್ವಿ ಸ್ವಭಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನ ಬಿನ ಪಶ್ಯತಿ ನಾವು ಹೆಂಡತಿ ಮಕ್ಕಳು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಅಪ್ಪ ನನ್ನ ಅಮ್ಮ ಅಂತ ಇದರಲ್ಲೇ ಕಾಲ ಕಳಿತೇವೆ ಪಶ್ಯನ್ನ ಬಿನ ಪಶ್ಯತಿ ನಾವು ಆಚೀಚೆ ನೋಡೋದರಲ್ಲಿ ನಮ್ಮ ಮರಣ ಆಗಿಬಿಟ್ಟಿರ್ತದೆ ಅದಕ್ಕಾಗಿ तस्मा भारत सर्वागवान हरिरीश्वर श्रोतव्य कीर्तीतव्यश्चर्तव्यश्च इथाभय यथाभय नावड भगवंतन कथे कि कळ बे अदन कुठे मनण इथे ಅಂತಾರೆ ಅವನಿಗೆ अनग उपदेशन माग ಪರೀಕ್ಷಿತನಿಗೆ ಒಂದು ಪ್ರಶ್ನೆ ಬಂತು ಸ್ವಾಮಿ ಆಯಿತು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಸಮಯ ಇದ್ದಿದ್ದರೆ ನಾನು ಮಾಡ್ತಾ ಇದ್ದೆ ಸಮಯ ಇಲ್ಲ ಈಗಿರೋ ಸಮಯದಲ್ಲಿ ಏನು ಮಾಡಬೇಕು ಹೇಳ್ರಿ ಅಂತಂದು ಈ ಸಮಯದಲ್ಲಿ ಇದನ್ನೆಲ್ಲ ಮಾಡಿದರೆ ಭಗವತ್ ಸಾಕ್ಷಾತ್ಕಾರ ಆಗ್ತದಾ ನಾವು ಸ ಸಿದ್ಧಿಯನ್ನು ಪಡಿಬೋದಾ ಅಂತ ಕೇಳಿದೆ ಅದಕ್ಕೆ ಶುಕಾಚಾರ್ಯರಂದರು ಯಾಕಾಗುವುದಿಲ್ಲ ಖಟ್ವಾಂಗೋ ನಾಮ ರಾಜರ್ಷಿಹಿ ಜ್ಞಾತ್ವೇಯತ್ತ ಮಹಾಯುಷ ಹಿಂದೆ ಘಟ್ವಾಂಗ ಅಂತ ರಾಜ ಇದ್ದ ಅವನ ಮರಣ ಅವನಿಗೆ ಗೊತ್ತಾದದ್ದೇ ಒಂದು ಮುಹೂರ್ತದ ಮೊದಲು ಆ ಒಂದೇ ಮುಹೂರ್ತದಲ್ಲಿ ಏನೇ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆದ ನಿನಗೆ ಏಳು ದಿನ ಇದೆ ಅಲ್ಲೋ ಅವನಿಗಿಂತ ಬೇಕಾದಷ್ಟು ಕಾಲ ಇದೆ ಅಂತಂದು ಹೌದು ಸ್ವಾಮಿ ಹಾಗಾದರೆ ಉಪದೇಶ ಮಾಡ್ರಿ ಅಂತ ಕೇಳಿದಾಗ ಅಂತಕಾಲೇದು ಪುರುಷ ಆಗತೆ ಗತ ಸಾಧ್ವಸ ಅಸಂಗ ಅಸಂಘಶಸ್ತ್ರೇಣ ಸ್ಪೃಹಾಂ ದೇಹೆ ಅನುಯೇ ಚತಮ್ ಅಂತ್ಯಕಾಲ ಬಂದಾಗ ಎಲ್ಲವನ್ನ ದೂರ ಮಾಡಿಕೊಳ್ಬೇಕಂತೆ ಛಿಂದ್ಯಾತ್ ಅಸಂಘಶಸ್ತ್ರೇಣ ಎಲ್ಲರಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡಬೇಕು ಅದನ್ನು ಅಭ್ಯಾಸ ಮಾಡಬೇಕು ಆಗ ಪರೀಕ್ಷಿತ ಕೇಳ್ತಾನೆ ಅಲ್ಲ ಎಲ್ಲರನ್ನೂ ದೂರ ಮಾಡಿಕೊಂಡ್ವಿ ಯಾರನ್ನು ಹತ್ತಿರ ಮಾಡಿಕೊಳ್ಬೇಕು ಅಂತ ಅದಕ್ಕೆ ಅವರು ಶುಕಾಚಾರ್ಯ ಹೇಳ್ತಾರೆ ಭಗವಂತನನ್ನೇ ಹತ್ತಿರ ಮಾಡಿಕೊಳ್ಬೇಕು ಬೇರೆ ಯಾರೂ ಕೂಡ ನಮಗೆ ಬರೋದಿಲ್ಲ ಅಂದಿಗಿಂದಿ ಗೆಂದೆಂದಿಗೂ ಗೋವಿಂದನಿದ್ದಾನೆ ಹಿಂದೆ ನಿನ್ನ ಸಲಹಿದರಾರು ಮುಂದೆ ನಿನ್ನ ಸಲಹುವರಾರು ಅಂದಿಗಿಂದಿ ಗೆಂದೆಂದಿಗೂ ಗೋವಿಂದನಿದ್ದಾನೆ ಚಿಂತೆ ಆಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂತ ಹಾಗಿದ್ದಾಗ ಹಾಗಾದರೆ ಆ ಭಗವಂತನ ರೂಪ ನಮ್ಮ ಹೃದಯದ ಒಳಗಡೆ ಕಾಣಿಸ್ಬೇಕಾದ್ರೆ ಏನು ಮಾಡಲಿ ಅಂತಂದು ಅದಕ್ಕೆ ಕೆಲವು ಮೆಟ್ಟಲುಗಳಿದೆ ಈಗ ಕಣ್ಣು ಮುಚ್ಚಿದ ಕೂಡಲೇ ದೇವರು ಕಾಣ್ತಾನ ಇಲ್ಲ ಕತ್ತಲೆ ಕಾಣ್ತದಷ್ಟೆ ಹಾಗಾದರೆ ದೇವರು ಕಾಣೋದು ಹೇಗೆ ಅಂದರೆ ಅದಕ್ಕೆ ಕೆಲವು ಮಜಲುಗಳನ್ನು ಹೇಳ್ತಾರೆ ಜಿತಾಸನೋ ಜಿತಶ್ವಾಸಃ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೆ ಭಗವತೋ ರೂಪೆ ಮನಸ್ಸಂಧಾರ ಏಯಾಮ್ ಮೊದಲಿಗೆ ಕೂಡೋದನ್ನು ಕಲಿಬೇಕಂತೆ ಹಿಂದಿನವರೆಲ್ಲ ಹೇಳ್ತಾ ಇದ್ರು ಸುಮ್ಮನೆ ಕೂಡ್ರಿ ಅಂತ ಸುಮ್ಮನೆ ಅಂತ ಅನ್ನೋದರ ಅರ್ಥ ಸರಿಯಾಗಿ ಕೆಳಗಡೆ ಕೂಡೋದನ್ನು ಕಲಿ ಅಂತ ಅರ್ಥ ಇವತ್ತಿನವ್ರಿಗೆ ಯಾರಿಗೂ ಕೂಡಲಿಕ್ಕೆ ಬರೋದಿಲ್ಲ ಏನಿದ್ರು ನಾವು ಹೇಗೆಗೋ ಕೂಡ್ತೇವೆ ಕೂಡೋದು ಅದೂ ಒಂದು ದೊಡ್ಡ ಕಲೆ ಜಿತಾಸನ ಆಸನದ ಜಯ ಇರಬೇಕು ಜಿತಶ್ವಾಸ ಶ್ವಾಸೋಚ್ಾಸದ ಮೇಲೆ ನಿಯಂತ್ರಣ ಇರಬೇಕು ಜಿತಸಂಗ ಸರ್ವಸಂಘ ಪರಿತ್ಯಾಗಿಗಳು ನಾವಾಗಬೇಕು ಜಿತೇಂದ್ರಿಯ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೆ ನಮ್ಮ ಹೃದಯದಲ್ಲಿ ಸ್ಥೂಲ ದೇಹದಲ್ಲಿ ಭಗವಂತನನ್ನ ಸ್ಥೂಲೇ ಭಗವತೋ ರೂಪೆ ಮನಸ್ಸಂಧಾರ ಏಯಾ ಮನಸ್ಸನ್ನು ನಮ್ಮ ಹೃದಯದ ಒಳಗಡೆ ಭಗವಂತನನ್ನು ನೆಲೆಗೊಳಿಸಿ ಅವನ ಪಾದದಲ್ಲಿ ಮನಸ್ಸನ್ನು ಇಡಬೇಕು ನೆರೆ ನಂಬಿದೆ ಮತ್ತು ಹೃದಯ ಮಂಟಪದವಳು ಪರಿಶೋಭಿಸುತ್ತಿರು ಪಾಂಡುರಂಗ ಅಂತ ಹೃದಯದಲ್ಲಿ ಆ ದೇವರನ್ನು ಕುಡಿಸಬೇಕು ಮೂರುತಿಯನ್ನೇ ನಿಲ್ಲಿಸೋ ಮಾಧವ ನಿನ್ನ ಮೂರುತಿಯನೇ ನಿಲ್ಲಿಸೋ ನಮ್ಮ ಹೃದಯದಲ್ಲಿ ನಿಲ್ಲಿಸಬೇಕು ಅವನು ಈ ರೀತಿ ಮಾಡಿ ಆ ಭಗವಂತನ ರೂಪದ ಚಿಂತನೆಯನ್ನು ಮಾಡಬೇಕು ಅಲ್ಲರಿ ಕಣ್ಣು ಮುಚ್ಚಿದ ಕೂಡಲೇ ಹೃದಯದಲ್ಲಿ ಆ ರೂಪ ಬಂದುಬಿಡ್ತದ ಭಗವಂತನ ರೂಪದ ಅಭ್ಯಾಸ ನಮಗಾಗಬೇಕು ಅದು ಹೇಗಾಗ್ತದೆ ಈಗ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕಾದ್ರೆ ಒಂದು ಸ್ಲೇಟ್ನಲ್ಲಿ ಅಥವಾ ಪುಸ್ತಕದಲ್ಲಿ ಇಡೀ ನಾವು ಮೊದಲು ಆ ಅಂತ ಬರೆಸ್ತೇವೆ ಅಥವಾ ಎ ಅಂತಾದರೂ ಬರೀತಾರೆ ಒಂದನ್ನೇ ಬರೆಯೋದು ಆಮೇಲೆ ಸ್ವಲ್ಪ ಎ ಬಂತೋ ಅ ಬಂತೋ ಇನ್ನೊಂದನ್ನು ಹಾಕ್ತಾರೆ ಎ ಬಿ ಅಂತ ಹಾಕ್ತಾರೆ ಆಮೇಲೆ ಸಿ ಡಿ ಅಂತ ಹಾಕ್ತಾರೆ ಅದನ್ನು ತಿದ್ದಿ 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 ಅದು ಹಾಗೆ ಅಂತ ಗೊತ್ತಾಗಬೇಕು ಆಗ ಒಂದು ಅಕ್ಷರದ ಇಡೀ ವರ್ಗವನ್ನು ಬರೀತಾರೆ ಆಮೇಲೆ ಅದೇ ದೊಡ್ಡ ಅದರ ಚಿಕ್ಕ ಚಿಕ್ಕ ಒಂದು ಶಬ್ದಗಳ ಪ್ರಯೋಗ ಮಾಡ್ತಾರೆ ಆಮೇಲೆ ವಾಕ್ಯಗಳ ಪ್ರಯೋಗ ಆಗ್ತದೆ ಆಮೇಲೆ ಅದರ ಮೇಲೆ ಪ್ರಶ್ನೆಗಳು ಬರ್ತವೆ ಆಮೇಲೆ ಅದಕ್ಕೆ ಉತ್ತರ ಆಮೇಲೆ ಅದರ ಮೇಲೆ ಜಿಜ್ಞಾಸೆ ಆಮೇಲೆ ಈ ಈ ರೀತಿಯ ಚಿಕ್ಕ ಪುಸ್ತಕಗಳಿದ್ದರೂ ಕೂಡ ಚಿಕ್ಕ ಅಕ್ಷರಗಳನ್ನು ಓದುವ ಸಾಮರ್ಥ್ಯ ನಂತರ ಬರ್ತದೆ ನಾವು ಚಿಕ್ಕ ಮಕ್ಕಳಿಗೇನೇ ಪುಸ್ತಕದಲ್ಲಿ ಓದು ಅಭ್ಯಾಸ ಮಾಡಿಸ್ಲಿಕ್ಕೆ ಹೋದರೆ ಬರ್ತದಾ ಇಲ್ಲ ಹಾಗೆ ಕಣ್ಣು ಮುಚ್ಚಿದ ಕೂಡಲೇ ದೇವರು ಕಾಣಿಸ್ತದೇ ಅಂತಂದರೆ ಸುಳ್ಳು ಕೆಲವರೆಲ್ಲ ಹೇಳ್ತಾರೆ ಒಂದೇ ವಾರದಲ್ಲಿ ಧ್ಯಾನವನ್ನು ಹೇಳಿಕೊಟ್ಟು ಬಿಡ್ತೇನೆ ಅಂತ ಹೇಗಾಗ್ತದೆ ಕತ್ತಲೆ ಕೂಣೇಲಿ ಕೋಣೆಯಲ್ಲಿ ಕೂಡ್ಬೋದು ಕಣ್ಣು ಮುಚ್ಚಬೋದು ಕತ್ತಲೆ ಬಿಟ್ಟರೆ ಬೇರೆ ಏನೂ ಕಾಣೋದಿಲ್ಲ ಭಗವಂತನ ಧ್ಯಾನ ರೂಪವನ್ನು ಚಿಂತನೆ ಮಾಡಬೇಕಾದರೆ ಬೃಹದಾಕಾರವಾದ ರೂಪವನ್ನು ಮೊದಲು ಚಿಂತನೆ ಮಾಡಬೇಕು ಅದನ್ನೇ ವಿರಾಟ ರೂಪ ಅಂತ ಹೇಳ್ತಾರೆ ವಿಜಯರಾಯರು ಕೂಡ ವಿರಾಟ್ ರೂಪ ಧ್ಯಾನ ಸುಳಾದಿ ಅಂತ ಮಾಡಿದ್ದಾರೆ ವಿರಾಟ ರೂಪವ ಧ್ಯಾನವ ನೋಡೋ ಅಂತ ವಿರಾಟ್ ರೂಪ ಧ್ಯಾನ ಸುನಾದಿ ಎಲ್ಲ ತಿಳಿಸುತ್ತಾರೆ ಹೇಗಿದನೇ ಪರಮಾತ್ಮ ಅಂದ್ರೆ 14 ಲೋಕಗಳೇನಿದ್ದಾವೆ ಆ 14 ಲೋಕಗಳು ಕೂಡ ಭಗವಂತನ ಶರೀರ ಪಾತಾಳเม ತಸ್ಯ ಹಿ পাদமூಲಂ ಪಠಂತಿ ಬಷ್ಣಿ ಪ್ರಬದೇರ ಸಾತಲಂ ತಲಾತಲಂ ವೈ ಪುರುಷಸ್ಯ ಜಂಘೇ ಅಲೆ ಹೇಳ್ತಾರೆ ಮಹಾತಲಂ ವಿಶ್ವ ಸೃಜೋತ ಗುಲ್ಪೌ ತಲಾತಲಂ ವೈ ಪುರುಷಸ್ಯ ಜಂಘೆ ಭಗವಂತನ ಪಾದದ ಮೂಲ ಪಾತಾಳ ಲೋಕ ಆ ಪಾತಾಳದ ಮೇಲೆ ರಸಾತಲ ಲೋಕ ಅಲ್ಲಿಂದ ಮೇಲೆ ಮಹಾತಲ ಗುಲ್ಪದ ಭಾಗ ಅಲ್ಲಿಂದ ತಲಾತಲ ಲೋಕ ಆ ಭಗವಂತನ ಜಂಘ ಅವನ ಎರಡು ಜಾನುನಿ ಪಾದಗಳೇನಿದ್ದಾವೆ सुतलोका उरूद्वय तोडय भाग वितलोका महीतलं जज्जगनं महीपते सरोग्रणंती जगनदभाग मही नाभि ना नाभा ना ना नभो ना नाभ नभोलोक ज्योतिरनीकमस्य ज्योतीरणीगमस्य ग्रीवामहनं वैजनोस्य ಒಟ್ಟು ಹದಿನಾಲ್ಕು ಲೋಕಗಳು ಭೂಲೋಕ ಭುವರ್ಲೋಕ ಸ್ವರ್ಲೋಕ ಮಹರ್ಲೋಕ ದ್ವಿಲೋಕ ಸತ್ಯಲೋಕ ಜನೋಲೋಕ ತಪೋಲೋಕ ಶ್ವೇತದ್ವೀಪ ಅನಂತಾಸನ ವೈಕುಂಠ ಇದು ಮೇಲಿದ್ದು ಕೆಳಗಡೆ ಅತಲ ವಿತಲ ಸುತಲ ಪಾತಾಲ ರಸತಲಾ ತಲಾತಲಾ ಮಹಾತಲಾ ಅಂತ ಹೀಗೆ ಆ ಎಲ್ಲ ಹದಿನಾಲ್ಕು ಲೋಕಗಳು ಭಗವಂತನ ಶರೀರ ಈ ನದ್ಯೋಸ್ಯ ನಾಡ್ಯೋ ಅಥ ತನೂರುಹಾಣಿ ಮಹಿರುಹಾ ವಿಶ್ವತನೋನ್ ನೃಪೇಂದ್ರ ಅವನ ನಾಡಿಗಳೆಲ್ಲ ಈ ನದಿಗಳು ಅವನ ದೇಹದ ಒಳಗಡೆನೆ ಸಮುದ್ರಗಳು ಎಲ್ಲವೂ ಕೂಡ ಇದ್ದಾವಂತೆ ಪರಮಾತ್ಮನ ಒಳಗಡೆ ಅಂತಹ ಆ ಭಗವಂತ ಅವನು ಅದ್ಭುತನಾದ ದೊಡ್ಡ ರೂಪ ನಾವು ದೊಡ್ಡ ರೂಪವನ್ನು ಚಿಂತನೆ ಮಾಡ್ತಾ 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 ಚಿಕ್ಕ ರೂಪಕ್ಕೆ ಬರಬೇಕು ಆಮೇಲೆ ಪ್ರಾದೇಶ ಮಾತ್ರ ರೂಪ ಆಮೇಲೆ ನಮ್ಮ ಹೃದಯದ ಒಳಗಡೆ ಚಿಂತನೆ ಮಾಡಬೇಕು ಈ ರೀತಿಯಾಗಿ ಧ್ಯಾನವನ್ನು ವಿರಾಟ್ ರೂಪದ ಧ್ಯಾನವನ್ನು ಮಾಡಬೇಕು ಅದನ್ನು ತಿಳಿಸಿ ಆಮೇಲೆ ಮತ್ತೆ ಹೇಳ್ತಾರೆ ವೈರಾಗ್ಯದ ಉಪದೇಶವನ್ನು ಮಾಡ್ತಾರೆ ಚೀರಾಣಿ ಕಿಂಪ ದಿನಸಂತಿ ದಿಶಂತಿ ಭಿಕ್ಷಾಂ ನೋವಾಂಗ್ರಿ ಪರಭೃತ ಸರಿತೋಪ್ಯ ಶಿಷ್ಯನ ರುದ್ಧಾಗು ಹಾಕಿಂ ಅವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನದುರ್ಮದ ಅಂಧಾತ್ ಚೀರಾಣಿಗಿಂಪ ಸಂತಿ ದಿಶಂತಿ ಭಿಕ್ಷಾಂ ಹರಕಲು ಮುರುಕಲು ಬಟ್ಟೆ ಇದ್ದರೆ ವಾಸ ಏನು ನನಗೆ ಒಳ್ಳೆಯ ಪಟ್ಟಾವಳಿನೇ ಬೇಕು ಅಂತ ಯಾಕೆ ಒದ್ದಾಡ್ತೀರಿ ಕೈಗಳನ್ನೇ ಬೊಗಸೆಯನ್ನಾಗಿ ಮಾಡಿ ನೀರು ಕುಡೀರಿ ಬೆಳ್ಳಿ ಲೋಟೆಯಲ್ಲೇ ನೀರು ಕುಡಿಬೇಕು ಅಂತ ಯಾಕೆ ಒದ್ದಾಟ ಈ ರೀತಿಯಾದ ಅನೇಕ ವಿಚಾರವನ್ನು ಹೇಳ್ತಾರೆ ಅಲ್ಲಿ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದ ನಮಗೆ ಎಷ್ಟೆಷ್ಟು ಸವಲತ್ತುಗಳು ಒಳ್ಳೆ ಅವಕಾಶಗಳಿರ್ತಾವೋ ಭೋಗ ಇರ್ತದೋ ಅಷ್ಟು ದೇವರು ದೂರ ಇರ್ತಾನೆ ನಾವು ಕಷ್ಟಪಡಬೇಕು ಆಗ ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ಯಾವಾಗ ಭಗವದ ಅನುಗ್ರಹ ಆದರೆ ಕಪಿಲ ಹರೇ ನಿನ್ನ ದಯೆಯು ತಪ್ಪಿದ ಮೇಲೆ ಕೌಪೀನ ದೊರೆಯದೋ ಪಿನಾಕಿ ಬಂಧು ಅಂತ ಹೇಳ್ತಾರೆ ಭಗವದನುಗ್ರಹ ತಪ್ಪಿತು ಅಂತಾದರೆ ನಮಗೇನೂ ಗತಿಯೇ ಇಲ್ಲ ಆಮೇಲೆ ಅದನ್ನೆಲ್ಲ ಉಪದೇಶ ಮಾಡುತ್ತಾರೆ ಹಿಂದೆ ಒಮ್ಮೆ ಒಬ್ಬ ನೂರಾರು ಭಾಗವತವನ್ನು ಹೇಳಿದ ಆಚಾರ್ಯರು ರಾಜನ ಹತ್ತಿರ ಹೋದರಂತೆ ರಾಜ ನಾನು ನೂರು ಬಾರಿ ಭಾಗವತ ಓದಿದ್ದೇನೆ ನನಗೊಂದು ಸನ್ಮಾನ ಮಾಡು ಅಂತಂದರು ರಾಜ ಅಂದ ನೀವು ಸರಿ ಓದಿಲ್ಲ ಓದ್ಕೊಂಡು ಬನ್ನಿ ಅಂತಂದ ಸರಿ ಅವರು ಹತ್ತು ಬಾರಿ ಹೋಗಿ ಭಾಗವತ ಓದ್ಕೊಂಡು ಬಂದರು ಆದರೂ ಪ್ರತಿ ಬಾರಿ ರಾಜ ನೀವು ಇನ್ನೂ ಓದಿಲ್ಲ ಹೋಗಿ ಓದ್ಕೊಂಡು ಬನ್ನಿ ಹನ್ನೊಂದನೇ ಬಾರಿ ಅವರು ಬರಲೇ ಇಲ್ಲಂತೆ ಆಗ ರಾಜ ಕೇಳಿದ ಅವ್ರ ಮನೆ ಅವನೇ ಹೊಂದಂತ ಅವ್ರ ಮನೆಗೆ ಯಾಕೆ ಬರಲಿಲ್ಲ ಈ ಬಾರಿ ಅಂತ ಇಲ್ಲ ನಾನು ಪ್ರತಿ ಬಾರಿ ಓದುವಾಗಲೂ ಒಂದು ಶ್ಲೋಕ ಹೋಗ್ತಾ ಇತ್ತು ಚೀರಾಣಿ ಕೆಂಪ ದಿನಸಂತಿ ದಿಶಂತಿ ಭಿಕ್ಷಾಂ ಈ ಶ್ಲೋಕವನ್ನೇ ನಾನು ನೋಡ್ತಾ ಇರಲಿಲ್ಲ ಏನೋ ಆಗಿ ತಪ್ಪಿ ಹೋಗ್ತಾಯಿತ್ತು ಈ ಶ್ಲೋಕ ಓದಿದ ಮೇಲೆ ನಾನು ವೈರಾಗ್ಯವನ್ನು ತಾಳಬೇಕು ಅಂತ ಭಾವನೆ ಬಂತು ಈ ಸನ್ಮಾನಗಳಿಂದೆಲ್ಲ ಏನಾಗ್ತದೆ ಧನದುರ್ಮದಾಂಧಾದ್ ಮದ ಬರ್ತದೆ ನಾನೇ ದೊಡ್ಡವನು ನಾನೇ ಎಲ್ಲರಿಗಿಂತ ಎಲ್ಲರೂ ನನ್ನ ಮಾತು ಕೇಳಬೇಕು ಅಂತ ಆದ್ದರಿಂದ ನನಗೆ ಈ ಶ್ಲೋಕ ಓದಿ ನನ್ನ ಮನಸ್ಸು ಪರಿಣಾಮ ಆಗಿದೆ ಅದಕ್ಕೆ ನನಗೆ ಸನ್ಮಾನವೂ ಬೇಡ ಏನೂ ಬೇಡ ಆತ್ಮವಿಚ್ಚಾರಣ ಅರ್ಚನಂ ನನ್ನ ಒಳಗೆ ದೇವರನ್ನ ಕಾಣ್ತೇನೆ ಅಂತಂದರು ಆದರೂ ಆ ಕುತೂಹಲದಿಂದ ಬ್ರಾಹ್ಮಣರು ಕೇಳಿದರಂತೆ ನೀನ್ಯಾಕೆ ನನ್ನನ್ನು ಹತ್ತು ಬಾರಿ ವಾಪಸ್ಸು ಕಳಿಸಿದಿ ಅಂದಾಗ ಇಲ್ಲ ಪ್ರತಿ ಬಾರಿ ನೀವು ಬಂದಾಗಲೂ ಈ ಶ್ಲೋಕ ನೀವು ಓದಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇತ್ತು ಆ ಶ್ಲೋಕ ಇದೆ ನಿನಗೆ ಗೊತ್ತು ಅಂದರೆ ನಾನು ಮೊದಲು ಭಾಗವತ ಓದಬೇಕಾದರೆ ಆ ಶ್ಲೋಕವನ್ನೇ ಓದಿತು ಹೀಗಾಗಿ ನನಗದು ಗೊತ್ತಿತ್ತು ಅದನ್ನು ಓದಿದರೆ ನೀವು ಬರೋದಿಲ್ಲ ಅನ್ನೋದು ಗೊತ್ತಿತ್ತು ಅದಕ್ಕೆ ಕಳಿಸ್ತಾ ಇದ್ದೆ ಅಂದಂತೆ ಹಾಗೆ ಯಾವತ್ತೂ ಈ ಮಾನ ಸನ್ಮಾನ ಇದೆಲ್ಲವೂ ಕೂಡ ಯಾವುದಕ್ಕೆ ದೇಹಕ್ಕಾಗ್ತದಷ್ಟೆ ಒಳಗಡೆ ಆಗಬೇಕು ನಮಗೆ ಅಪಮಾನವಾದರೆ ಒಳಿತು ಅಂತ ದಾಸರದಕ್ಕೆ ಹೇಳಿತು ನಮ್ಮ ಜೀವನ ಬೇರೆ ಜೀವ ಬೇರೆ ನಮ್ಮ ಜೀವನ ಸಾಧನೆಯನ್ನು ನಾವು ಮಾಡಬೇಕು ಎಲ್ಲರೂ ಕೂಡ ಜೀವನದ ಸಾಧನೆಗಾಗಿ ಒದ್ದಾಟ ಇವತ್ತು ಯಾಕೆ ನಮಗೆಲ್ಲ ದುಃಖಗಳಾಗ್ತಾ ಇದೆ ಅಂತಂದರೆ ಜೀವನಕ್ಕೇನಾದರೂ ಬೇಕು ಅದಕ್ಕೆ ಗುರುಗಳನ್ನು ಕೇಳಿದ್ದಂತೆ ಶಿಷ್ಯ ಶಿಷ್ಯ ಗುರುಗಳು ಬಂದು ಶಿಷ್ಯನನ್ನು ಕೇಳಿದರು ಜೀವಕ್ಕೇನು ಮಾಡಿಕೊಂಡಿದ್ದಿ ಜೀವನಕ್ಕೇನು ಮಾಡಿಕೊಂಡಿದ್ದಿ ಅಂತ ಆಗ ಅವನಂದ ಏ ಕಾರು ಬಂಗ್ಲೆ ಮನೆ ಇದೆ ಹಿಂಡತಿ ಇದ್ದಾಳೆ ಬಂಗಾರ ಇದೆ ದುಡ್ಡಿದೆ ಅದು ಜೀವನ ಆಯ್ತಪ್ಪ ಜೀವನ ಸಾಧನೆ ಏನಾಗಿದೆ ಜೀವನದ ಸಾಧನೆ ಬೇರೆ ಜೀವನ ಸಾಧನೆ ಏನು ಅಂತ ಕೇಳಿದರು ಅದು ಸೊನ್ನೆ ಇತ್ತು ಒಳಗಡೆ ಏನು ಕೂಡ ನಾವು ಒಳಗಡೆ ಡೆವಲಪ್ ಆಗಬೇಕು ಯಾವತ್ತೂ ಕೂಡ ಹೊರಗಡೆಗೆ ನಾಲ್ಕು ಜನ ನೋಡಲಿಕ್ಕೆ ಎರಡು ದಿನದ ಭಾಗ್ಯ ಝಣವು ಅದು ಚೆನ್ನಾಗೇ ಇರ್ತದೆ ಆದರೆ ಒಳಗಡೆ ನಾವು ಯಾವುದೇ ಒಬ್ಬ ಮನುಷ್ಯನನ್ನು ಹೊರಗಡೆಯಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅವನ ಅಂತಃಸತ್ವ ಒಳಗಡೆ ಜೀವನ ಸಾಧನೆ ಎಷ್ಟು ಜನುಮದ ಪುಣ್ಯ ಬಂದದಗಿತೋ ಎಷ್ಟು ಧನ್ಯರೋ ನಮ್ಮ ಹಿರಿಯರು ಅವರು ಮಾಡಿದ ಪುಣ್ಯ ನಮ್ಮ ಪ್ರಾರಬ್ಧ ಕರ್ಮವಶಾತ್ ಈಗ ನಾವೆಲ್ಲ ಭೋಗಗಳನ್ನು ಅನುಭವಿಸ್ತಾ ಇರ್ತೇವೆ ಈಗೇನಾದರೂ ಮಾಡಿಕೊಂಡ್ರೆ ಮುಂದೇನಾದರೂ ಮಾಡಿ ನಮಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಜನ್ಮ ಎಲ್ಲವನ್ನು ಕೊಡ್ತಾನೆ ಆದರೆ ಈಗಲೇ ಸಾಧನೆ ಇಲ್ಲ ಅಂತಂದರೆ ಎಲ್ಲ ಖಾಲಿಯಾಗಿ ಹೋಗ್ತದೆ ಆದ್ದರಿಂದ ಸಾಧನ ಶರೀರವಿದು ನೀ ದಿ ಕೊಟ್ಟದ್ದು ಸಾಧಾರಣ ಸಾಧನೆ ಮಾಡಬೇಕು ಈ ಎಲ್ಲ ಉಪದೇಶಗಳನ್ನು ಕೊಡ್ತಾ ಇದ್ದಾರೆ ಆಮೇಲೆ ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಪ್ರಸನ್ನ ವಕ್ಂ ನಲಿ ನಾಯತೆ ಕ್ಷಣಂ ಕದಂಬ ಕಿಂಜಲ್ ಕಬಿಷಂಗ ವಾಸಸಂ ಲಸನ್ ಮಹಾರತ್ನ ಹಿರಣ್ಮಯಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ ಭಗವಂತನನ್ನು ನಗುಮುಖದ ಪರಮಾತ್ಮನನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕು ಯಾಕೆ ಅಂತಂದರೆ ತಮ್ಮ ಯಥಾ ಯಥಾ ಉಪಾಸತೆ ತಥೈವ ಭವತಿ ಭಗವಂತನ ಚಿಂತನೆ ನಗುಮುಖದ ಚಿಂತನೆ ಮೇಲಿಂದ ಮೇಲೆ ಆಗ್ತಾ ಇರಬೇಕು ಅದನ್ನೇ ಬ್ರಹ್ಮಸೂತ್ರದಲ್ಲಿ ಆವೃತ್ತಿ ಹಿ ಅಸಹೃದುಪದೇಶ್ ಓಂ ಆವೃತ್ತಿಯನ್ನು ಮಾಡ್ತಾ ಇರಬೇಕಂತೆ ಒಮ್ಮೆ ದೇವರನ್ನು ನೋಡಿದ್ವಿ ಇಲ್ಲ ಮತ್ತೆ ನೋಡಬೇಕು ಮತ್ತೆ ಮತ್ತೆ ಆ ದೇವರ ರೂಪ ಕಣ್ಣಿನ ಒಳಗಡೆ ಹೃದಯದಲ್ಲಿ ಒಳಗಡೆ ಬರಬೇಕು ಆಗ ಅದೇ ಸಾಧನೆ ಮತ್ತು ಬೇರೆ ಏನೂ ಕೂಡ ಅಲ್ಲ ಈ ಎಲ್ಲ ಉಪದೇಶಗಳನ್ನು ಪರೀಕ್ಷಿತನಿಗೆ ಮಾಡ್ತಾ ಅಲ್ಲಿ ಹೇಳ್ತಾರೆ ನಮ್ಮ ಅಂಗಾಂಗಗಳು ಪ್ರತಿಯೊಂದು ಕ್ಷಣಕ್ಕೂ ಕೂಡ ದೇವರ ಕಡೆಗೆ ಅಭಿಮುಖವಾಗಿ ಇರಬೇಕು ಆಗಲೇ ಆ ಜೀವನದ ನಮ್ಮ ದೇಹದ ಅಂಗಾಂಗಗಳು ಸಾರ್ಥಕ ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂಚ ಎನ್ನ ಸೌ ಸೂರ್ಯೋದಯ ಆಗ್ತದೆ ಸೂರ್ಯಾಸ್ತ ಆಗ್ತದೆ ಸನ್ರೈಸ್ ನೋಡಿದ್ವಿ ಸನ್ಸೆಟ್ ನೋಡಿದ್ವಿ ಅಷ್ಟೇ ಜೀವನದಲ್ಲಿ ಫೋಟೋ ತಕ್ಕೊಂಡ್ವಿ ಎಲ್ಲ ಕಡೆ ಹಾಕಿದ್ವಿ ಏನು ಬಂತದರಿಂದ ಹೇಳ್ತಾರೆ ತಸ್ಯರ್ಥೆ ಯಕ್ಷಣೋನೀತ ಉತ್ತಮ ಶ್ಲೋಕ ವಾರ್ತಯಾ ತರವ ಕಿಮ್ನ ಜೀವಂತಿ ಮರಗಿಡಗಳು ವಾಸ ಮಾಡೋದಿಲ್ಲೇನು ಅವುಗಳು ವಾಸ ಮಾಡ್ತಾವೆ ಈಗ ಲಾಲ್ಬಾಗ್ಗಳಲ್ಲಿ ನಾರ್ನೂರು ವರ್ಷದ ಮರ ಅಂತೆಲ್ಲ ಹಾಕಿರ್ತಾರೆ ಹಾಗೆ ನಾವು ಜೀವನ ಮಾಡಿದರೆ ಆ ಮರಗಳಿಗೂ ನಮಗೇನು ಬಂತು ವ್ಯತ್ಯಾಸ ಅದಕ್ಕೆ ಹೇಳ್ತಾರೆ ನಖಾದಂತಿ ನಮೇಹಂತಿ ಗ್ರಾಮ ಪಶವೋಪರೇ ಗ್ರಾಮ ಪಶುಗಳು ಹಂದಿ ನಾಯಿ ಕತ್ತಿ ಕೋತಿಗಳು ಕೂಡ ಜೀವನ ಮಾಡ್ತಾವೆ ನಾವು ಹಾಗೆ ಇರಬೇಕೇನು ನಮ್ಮ ದೇಹದ ಇಂದ್ರಿಯಗಳು ಯಾವಾಗ ಸಾರ್ಥಕ ಕಿವಿಗಳು ಭಗವಂತನ ವಾರ್ತೆಗಳನ್ನು ಕೇಳಬೇಕಂತೆ ಆಗಲೇ ಸಾರ್ಥ ಅಲ್ಲಿ ಹೇಳ್ತಾರೆ ಬಿಲೆ ರುಕ್ರಮ ವಿಕ್ರಮಾನ್ಯೇ ನಶೃಣ್ವದ ಕರ್ಣ ಪುಟೇನ ಜಿಹ್ವಾ ಸೀದಾರ್ದು ರಿಗೇವ ಯೋಸೌ ನಚೇತ್ ಪ್ರಗಾಯಜುರು ಗಾಯಗಾಥಾಂ ನಮ್ಮ ಕಿವಿಗಳು ಭಗವಂತನ ಕಥೆಗಳನ್ನು ಕೇಳಿದರೆ ಮಾತ್ರ ಕಿವಿ ಪುರಂದರದಾಸರು ಈ ಒಂದು ಭಾಗವನ್ನೇ ಇಟ್ಟುಕೊಂಡು ಒಂದು ಪದ್ಯ ಮಾಡಿದ್ದಾರೆ ಹರಿಗೆರಗದ ತಲೆ ಹಾವಿನ ವಿಷ ತಲೆ ದುರ್ಯೋಧನ ತಲೆ ತಲೆ ಬೈತಲೆಯೋ ಹರಿಹರಿ ಗೋವಿಂದ ಅಲ್ಲಿ ಹೇಳ್ತಾ ಭಗವಂತನ ಗತೆಯನ್ನು ಕೇಳಿದರೆ ಮಾತ್ರ ಕಿವಿ ಅಚ್ಚುತ ಗಥೆಗಳ ಕೇಳದ ಕಿವಿಗಳು ಬಚ್ಚಲಗಳ ಬಚ್ಚಲದ ಕುಳಿಗಳು ಅಂತಾರೆ ಬಚ್ಚಲದಲ್ಲಿ ಮಲಮೂತ್ರಗಳು ಹೇಗೆ ಹೋಗ್ತದೋ ಹಾಗೆ ದುರ್ವಾರ್ತೆಗಳು ಕಿವಿಗೆ ಹೋಗ್ತಾ ಇರ್ತದೆ ಅಂತಹ ಕಿವಿ ಕಿವಿಯೇ ಅಲ್ಲ ಭಗವಂತನ ಗಥೆಗಳನ್ನು ಕೇಳಬೇಕು ಬಿಲೆ ಬದೋರುಕ್ರಮ ವಿಕ್ರಮಾನ್ವೇ ಅಂತ ನಮ್ಮ ನಾಲಿಗೆ ಭಗವಂತನನ್ನು ಕೊಂಡಾಡಿದರೆ ಅದು ನಾಲಿಗೆ ಇಲ್ಲ ಅಂದರೆ ಕಪ್ಪೆಗಳಿಗೂ ಕೂಡ ನಾಲಿಗೆ ಇರ್ತದೆ ಅದರಲ್ಲಿ ಅಂಟಿರ್ತದೆ ದೂರ ಹೋಗೋ ಪ್ರಾಣಿಯನ್ನು ಒಳಗಡೆ ಎಳ್ಕೊಂಡ್ಬಿಡ್ತದೆ ನಾವು ಇನ್ ಎಲ್ಲ ಪಾರ್ಟಿಗಳನ್ನು ನಮ್ಮವರನ್ನಾಗಿ ಆಗಿಸ್ಕೊಳ್ತೇವೆ ಆ ಜಾಣ್ಮೆಯಿಂದ ಅದು ಪ್ರಯೋಜನ ಇಲ್ಲ ಪಾಡಿದರ ಎನ್ನ ಒಡೆಯನ ಪಾಡುವೆ ಬೇಡಿದರ ಎನ್ನ ಒಡೆಯನ ಬೇಡುವೆ ಅಂತ ಇನ್ನು ಭಾರಪ್ಪರಂಪಟ್ಟ ಗಿರೀಟ ಜುಷ್ಟಂ ಅತ್ಯುತ್ತಮ ಅಂಗಮ್ ನನ್ನ ತಲೆ ತಲೆ ಬಾಗಬೇಕು ದೇವರಿಗೆ ಬಾಗಬೇಕು ಯಾರ್ಯಾರಿಗೋ ಬಾಗಿದರೆ ಹರಿಗೆರಗದ ತಲೆ ಹಾವಿನ ವಿಷ ತಲೆ ದುರ್ಯೋಧನ ತಲೆ ಭಗವಂತನಿಗೆ ಆ ಬಾಗದ ತಲೆ ನಾಯುಂಡ ಹಂಚೋ ಕಾಣೋ ಅಂತ ವ್ಯಾಸರಾಜರು ಹೇಳ್ತಾರೆ ನಾಯಿ ಊಟ ಮಾಡಿದ ತಟ್ಟೆ ಆ ರೀತಿ ಆಗಿಬಿಡ್ತದೆ ತಲೆ ಹರಿಯ ನಿರ್ಮಾಲ್ಯವನ್ನು ತಲೆಯಲ್ಲಿ ಧಾರಣೆ ಮಾಡಬೇಕು ಹರಿಯು ಮುಡಿದ ಹೂವ ಹರಿ ವಾಣದೊಳಗಿಟ್ಟುಕೊಂಡು ಹರುಷೋದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳಿ ಕೂತ ಡಂಗೂರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಅಂತಾರೆ ಹಾಗೆ ಅಪ್ಯುತ್ತಮಾಂಗಂ ನ ನಮೇನ್ಮುಕುಂದಂ ಶಾವಾಕ ಶಾವೌಕರೌನೋ ಕುರುತಸ್ಸ ಹರೇರ್ಲ ಹರೇರ್ಲಸತ್ ಕಂಕಾಂಚನ ಕಂಕಣವ್ವಾ ಕೈಗೆ ಒಳ್ಳೆ ಬ್ರಾಸ್ಲೆಟ್ ಹಾಕ್ಕೊಂಡ್ವಿ ಅದು ಕೈಯಲ್ಲ ಭಗವಂತನಿಗೆ ಹರೌ ಕರೌಹರೇರ್ ಮಂದಿರ ಮಾರ್ಜನಾದಿಶು ಭಗವಂತನ ದೇವಾಲಯಗಳ ಸ್ವಚ್ಛತೆಯನ್ನು ಮಾಡಬೇಕು ಶಾಲಿಗ್ರಾಮಗಳನ್ನು ತೊಳಿಬೇಕು ಅದು ನಿಜವಾದ ಕೈ ಬರಕಾಯಿ ಬರಕಾಯಿತೇನೇನ ಏನೇನ ರಾಣಾಂ ಕಣ್ಣುಗಳೇನು ನೋಡಬೇಕು ಭಗವಂತನ ರೂಪವನ್ನು ನೋಡಬೇಕಂತೆ ಅದನ್ನೇ ದಾಸರಂದರು ನೋಡುವುದೇ ಕಣ್ಣು ಕೇಳುವುದೇ ಕಿವಿ ಆಡುವುದೇ ವದನಾ ರಂಗಯ್ಯನಾ ಇದೆಲ್ಲ ಭಗವಂತನ ಪರವಾಗಿ ಈ ಅಂಗಾಂಗಗಳಿದ್ರೆ ಅದೆಲ್ಲ ಸಾರ್ಥಕ ಇಲ್ಲ ಅಂದರೆ ಎಲ್ಲ ವ್ಯರ್ಥ ಅಂತಂದು ಕೊನೆಗೊಂದು ಮಾತು ಹೇಳ್ತಾರೆ ಜೀವಚ್ಛವೋ ಭಾಗವತಾಂಗ್ರಿ ರೇಣುಂ ನ ಜಾತು ಮರ್ತ್ಯೋ ಅಭಿಲಷೇತ ಎಸ್ತು ಶ್ರೀ ವಿಷ್ಣು ಪದ್ಯಾಂ ಅಂತ ಅಲ್ಲಿ ಶ್ವಸಚ್ಛವೋ ಎಸ್ತು ವೇದ ಗಂಧ ಜೀವಂತ ಶವ ಅಂತ ಹೇಳ್ತಾರೆ ಯಾರು ಭಗವಂತನ ಕಡೆಗೆ ಮನಸ್ಸನ್ನು ಹರಿಸದೆ ಭಗವಂತನ ಸೇವೆಯನ್ನು ಮಾಡದೆ ಉಸಿರಾಡಿಕೊಂಡಿದ್ರೆ ಉಸಿರಾಡುವ ಶವ ಅಂತ ಹೇಳ್ತಾರೆ ಸಾಕಲ್ವಾ ಇದನ್ನೆಲ್ಲ ಉಪದೇಶವನ್ನು ಪರೀಕ್ಷಿತ ಮಹಾರಾಜನಿಗೆ ಮಾಡಿದಾಗ ಹಾಗಾದರೆ ದೇವರ ಉಪಾಸನೆಯನ್ನು ಹೇಗೆ ಮಾಡಬೇಕು ಹೇಳ್ರಿ ಎಂದಾಗ और आरंभ नमस्कार रे नम परस्मी पुरुषाय भूयसे सदुद्भवस्थान शक्ति गृहीतक्तिदयाय देशीना अंतर्धुवायां अभ्य वर्तमे आ भगवंत नम परस्मी परावने विगत समभ्यधिका ಯಾರು ಅವನ ಸಮಾನರೇ ಇಲ್ಲ ಅವನಿಗಿಂತ ಉತ್ತಮರನ್ನ ಎಲ್ಲಿಂದ ತರೋಣ ಅವನೇ ಪರ ಶ್ರೀಮನ್ಮಧ್ವಮತೆ ಪರತರ ಸತ್ಯಂ ಜಗತ್ತತ್ವತೋ ನಮ ಪರಸ್ಮೈ ಪುರುಷಾಯ ಭೂಯಸೆ ಯಾರಿಂದ ಸತ್ ಉದ್ಭವ ಸ್ಥಾನ ನಿರೋಧ ಲೀಲಯ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವ ಪುಷೆ ಯಾರು ಎಲ್ಲ ಅಸೃಷ್ಟಿಯಾದಿ ಅಷ್ಟ ಕರ್ತೃತ್ವ ಯಾರಲ್ಲಿ ಇದೆ ಅವನು ಕಷ್ಟಪಡ್ತಾ ಇಲ್ಲ ಓಂ ಓಂ ಲೀಲಾವತ್ತು ಕೈವಲ್ಯ ಓಂ ಎಲ್ಲವೂ ಕೂಡ ಅವನಿಗೆ ಆರಾಮಾಗಿ ಲೀಲಾಜಾಲವಾಗಿ ಮಾಡ್ತಾನೆ ಅಂತಹ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನ ಅಂತರ್ಧ್ರುವಾಯಾಂ ಅನುಪಲಭ್ಯ ವರ್ತನೆ ಎಲ್ಲ ಕಡೆ ಇದ್ದಾನೆ ಎಲ್ಲಿಯೂ ಕಾಣುವುದಿಲ್ಲ ಕರೆಂಟಿನ ವೈರಲ್ಲಿ ಕರೆಂಟ್ ಇರ್ತದೆ ನೋಡಲಿಕ್ಕೆ ಕಾಣೋದೇ ಇಲ್ಲ ಮುಟ್ಟಿದಾಗ ಶಾಕ್ ಹೊಡೆದಾಗ ಎತ್ತಿ ಬಿಸಾಕಿದಾಗೆ ಗೊತ್ತದಲ್ಲಿ ಕರೆಂಟ್ ಇತ್ತು ಅಂತ ಹಾಗೆ ಇಡೀ ಜಗತ್ತಿನ ತುಂಬ ತೇಜೋಮಯನಾಗಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತಹ ಭಗವಂತನನ್ನು ಭೂಯೋ ನಮಸ್ಸದ್ವೃಜಿನ ಚಿದೇ ಅಂತ ಅನೇಕ ಸ್ತೋತ್ರವನ್ನು ಮಾಡ್ತಾ ನಾವು ಏನೇ ಮಾಡಿದರೂ ಕೂಡ ದೇವರಿಗೆರ್ಪಣೆ ಮಾಡಿದರೆ ಅದೆಲ್ಲ ಸಾರ್ಥಕ ಇಲ್ಲ ಎಲ್ಲ ವ್ಯರ್ಥ ತಪಸ್ವಿನೋ ನೋ ದಾನ ಪರಾಯಶಸ್ವಿ ನೋ ಮನಸ್ವಿ ಮಂತ್ರವಿಧಸ್ಸು ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣ ತಸ್ಮೈ ಸುಭದ್ರಶ್ರವಸೆ ನಮೋ ನಮಃ ದೇವರಿಗೆ ಎಲ್ಲ ದೇವರ ಪರವಾಗಿದ್ದರೆ ತಪಸ್ಸು ದಾನ ಯಶಸ್ಸು ಮನಸ್ಸು ಎಲ್ಲವೂ ಮಂಗಲ ಆಗ್ತದೆ ಅದನ್ನು ಮಾಡಿಲ್ಲ ಅಂದರೆ ಎಲ್ಲ ಮಂಗಲ ಅಂತ ಅನೇಕ ರೀತಿಯಾದ ಉಪದೇಶಗಳನ್ನು ಕೊಡ್ತಾರೆ ಆ ಉಪದೇಶಗಳನ್ನೆಲ್ಲ ಕೇಳಿದ ಪರೀಕ್ಷಿತ ತುಂಬ ರೋಮಾಂಚನದಿಂದ ಎಲ್ಲವನ್ನು ಚಿಂತನೆ ಇದ್ದ ಶುಕಾಚಾರ್ಯ ಹೇಳ್ತಾರೆ ಬ್ರಹ್ಮಾಜಿ ದೇವತೆಗಳು ಭಗವಂತರ ಉಪಾಸನೆಯನ್ನು ಮಾಡ್ತಾರೆ ಅಲ್ರಿ ಆ ರೀತಿ ಉಪಾಸನೆ ಮಾಡಿದರೆ ಅವರಿಗೆಲ್ಲ ಏನು ಲಾಭ ಆಯಿತು ಅಂತ ಕೇಳ್ತಾನೆ ಯಾರು ಪರೀಕ್ಷಿತ ಅದಕ್ಕೊಂದು ಇತಿಹಾಸವನ್ನು ಹೇಳ್ತಾರೆ ಹಿಂದೆ ನಾರದರೊಮ್ಮೆ ಬಂದು ಕೇಳಿದ್ರಂತೆ ಬ್ರಹ್ಮದೇವರೇ ಯಾವಾಗಲೂ ಕೂಡ ದೇವರು 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 ಅಂತ ಇರ್ತೀರಿ ಆ ದೇವರಿಂದ ನಿಮಗಾದ ಲಾಭ ಏನು ಅಂತ ಕೇಳಿದ್ರಂತೆ ಕೆಲವರು ಕೇಳ್ತಿರ್ತಾರೆ ದಿನ ದೇವ್ರ ಪೂಜೆ ಮಾಡ್ತೀರಿ ಜಾತುಮಾಸ್ಯ ಮಾಡ್ತೀರಿ ಇದರಿಂದ ನಿಮಗೇನು ಲಾಭ ಅಂತ ಅದಕ್ಕೆ ಬ್ರಹ್ಮದೇವರಂದ್ರಂತೆ ಅಯಂ ಹಿ ಪರಮೋ ಲಾಭ ನನಗಾದ ಲಾಭ ಯಾರ್ಯಾರಿಗೂ ಆಗಿಲ್ಲ ಅಂದ್ರಂತೆ ಏನು ಲಾಭ ಆಗಿದೆ ಅಂತ ಕೇಳಿದರೆ ಹೇಳಿದರು ನ ಭಾರತೀ ಮೇಂಗ ಮೃಷೋಪಲಕ್ಷತೆ ನ ವೈ ಕ್ವಚಿನ್ ಮನಸೋ ಮೃಷಾಗತಿ ಗತಿ ನ ಮೇಹೃಷಿ ಕಾಣಿ ಪತಂತ್ಯ ಸತ್ಪಥೇ ಯನ್ಮೇ ಹೃದ ಉತ್ಕಂಠ್ಯ ಧೃತಾವತೋ ಹರಿಹಿ ನನ್ನ ಮಾತು ದೇವರ ಅನುಗ್ರಹದಿಂದ ಇವತ್ತಿಗೂ ಕೂಡ ಒಂದೂ ಸುಳ್ಳಾಗಿಲ್ಲ ನ ಭಾರತೀ ಮೇ ಅಂಗ ಮೃಷ ನ ಉಪಲಕ್ಷತೆ ಅದನ್ನೇ ಪವಮಾನ ಸೂತ್ರದಲ್ಲಿ ಹೇಳ್ತಾರೆ ಭಾರತೀ ಪವಮಾನಸ್ಯ ಸರಸ್ವತಿ ಇಳಾ ಮಹಿ ಪವಮಾನಸ್ಯ ಭಾರತಿ ಸರಸ್ವತಿ ಪೌಮಾನ ಅಂತಂದರೆ ಬ್ರಹ್ಮ ವಾಯು ಸಮಾನ ಕಕ್ಷೆ ಅಂತ ಇಟ್ಟುಕೊಂಡ್ರೆ ನ ಭಾರತೀ ಮೇಂಗ ಮೃಷ ನ ಉಪಲಕ್ಷತೆ ನ ವೈ ಗು ಮನಸ್ಸೋ ಭಗವಂತನ ಬ ವಿರುದ್ಧವಾಗಿ ನನ್ನ ಮನಸ್ಸು ಚಿಂತನೆ ಮಾಡಿದ್ದು ಅಂತಲೇ ಇಲ್ಲ ನನ್ನ ಅಂಗಾಂಗಗಳು ದೇವರ ವಿರುದ್ಧವಾಗಿ ಹೋಗಿದ್ದೇ ಇಲ್ಲ ಇದಕ್ಕಿಂತ ಇನ್ನೇನು ಬೇಕು ಅಂದ್ರೆ ಅಂತೆ ಬ್ರಹ್ಮದೇವರು ಹೌದು ಅಂದರು ನಾರದರವಾಗ ಹಾಗೆ ಅಂತಹ ಉಪದೇಶಗಳನ್ನೆಲ್ಲ ಮಾಡಿದಾಗ ಆ ಪರೀಕ್ಷಿತ ಮಹಾರಾಜ ಬಹಳ ಸಂತುಷ್ಟನಾಗ್ತಾ ಇದ್ದಾನೆ ಆಗ ಭಾಗವತವನ್ನೇ ನಿನಗೆ ಕೇವಲ ಇಷ್ಟನ್ನು ಮಾತ್ರ ಹೇಳೋದಿಲ್ಲ ಇಡೀ ಭಾಗವತವನ್ನೇ ಉಪದೇಶ ಮಾಡ್ತೇನೆ ಅಂತ ಹೇಳಿ ಭಗವಂತನ ಅನೇಕ ಅವತಾರಗಳನ್ನು ತಿಳಿಸ್ತಾ ಇದ್ದಾರೆ ಅಲ್ಲಿ ಸಂಕ್ಷೇಪವಾದ ಭಗವಂತ ಮಾಡಿದ ವಿರಾಟ್ ಸೃಷ್ಟಿಯನ್ನು ತಿಳಿಸಿದರು ವಿರಾಟ್ ಸೃಷ್ಟಿಗಳನ್ನು ಹೇಳ್ತಾ ಮೋದಲಿಗೆ ಭಗವಂತ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವಚ ವಾಸುದೇವಾತ್ ಪರಂ ವರೋ ಬ್ರಹ್ಮನ್ನ ನಚान्यೋ ಅರ್ಥೋ ಅಸ್ತಿದಾತ್ವದಃ ಭಗವಂತಾ ಸೃಷ್ಟಿಯನ್ನ ಮಾಡುತ್ತಿದ್ದಾನೆ ದ್ರವ್ಯಾ ಕರ್ಮ ಕಾಲ ಕ್ರಿಯಾ ಎಲ್ಲವನ್ನವನೇ ಸೃಷ್ಟಿ ಮಾಡಿ ವಿರಾಟ್ ಸೃಷ್ಟಿಯನ್ನು ಮಾಡಿದವನು ಭಗವಂತ ಆ ವಿರಾಟ್ ಸೃಷ್ಟಿಯನ್ನು ಮಾಡಿ ನಂತರ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ನೀನು ಇಂಥ ಸೃಷ್ಟಿಯನ್ನು ಮಾಡು ಅಂತ ಉಪದೇಶ ಕೊಟ್ಟಿದ್ದಾನೆ ಮೊದಲಿಗೆ ಸೃಷ್ಟಿಯನ್ನು ಮಾಡ್ತಾ ಐದು ಅವಿದ್ಯೆಗಳನ್ನು ಸೃಷ್ಟಿ ಮಾಡಿದ ಅವಿದ್ಯಾಂ ಪಾಂಚ ಪರವಣೀ ಯಾವುದು ತಮಸ್ಸು ಮೋಹ ಮಹಾಮೋಹ ತಾಮಿಸ್ರ ಅಂಧತಾಮಿಸ್ರ ಅಂತ ಐದು ಅವಿದ್ಯೆಗಳಿದ್ದಾವೆ ತಪಸ್ಸು ಅಂತಂದರೆ ಅಜ್ಞಾನ ಮೋಹ ಅಂತಂದರೆ ಆ ಅಜ್ಞಾನವೇ ಸರಿ ಅಂತ ಕನ್ಫ್ಯೂಷನ್ ಮಹಾಮೋಹ ಅಂತಂದರೆ ನಾನು ತಿಳ್ಕೊಂಡದ್ದೇ ಸರಿ ಅಂತನ್ನುವಂತಹ ಆ ಅಜ್ಞಾನದಲ್ಲಿ ಬಲಾತ್ಕಾರವಾಗಿ ಎಲ್ಲರನ್ನೂ ಒಪ್ಪಿಸೋದು ತಾಮಿಸ್ರ ಅಂಧತಾಮಿಸ್ರ ಅಂತ ಐದು ಅವಿದ್ಯೆಗಳನ್ನು ಹೇಳ್ತಾರೆ ಮೂರು ಗುಣಗಳನ್ನು ಸೃಷ್ಟಿ ಮಾಡಿದ ಸತ್ವಂ ರಜಸ್ತಮಗುಣ ಗುಣ ಸ್ತ್ರೀಯ ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣಗಳನ್ನು ಆ ಮೂರೇ ಒಂಬತ್ತಾಗ್ತದೆ ಸಾತ್ವಿಕ 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 ರಾಜಸ ಸಾತ್ವಿಕ ತಾಮಸ ರಾಜಸ ಸಾತ್ವಿಕ ರಾಜಸ 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 ತಾಮಸ ತಾಮಸ ಸಾತ್ವಿಕ ತಾಮಸ ರಾಜಸ ತಾಮಸ ತಾಮಸ ಅಂತ ಆ ಮೂರು ಗುಣಗಳೇ ಒಂಬತ್ತಾಗ್ತದೆ ಸರಿ ಆ ಗುಣಗಳ ಸೃಷ್ಟಿಯನ್ನು ಮಾಡಿ ಭಗವಂತ ಅದರ ಮುಖಾಂತರವಾಗಿ ಅನೇಕ ಸೃಷ್ಟಿಯನ್ನು ಎಲ್ಲರಲ್ಲಿ ಪ್ರೇರಣೆಯನ್ನು ಕೂಡ ಮಾಡ್ತಾ ಹೋಗಿದ್ದಾನೆ ಹೀಗೆ ವಿರಾಟ್ ಸೃಷ್ಟಿ ಎಲ್ಲವನ್ನೂ ಕೂಡ ಭಗವಂತ ಮೊದಲಿಗೆ ಸೃಷ್ಟಿ ಮಾಡಿದ್ದಾನೆ ಅಂದರೆ ಯಾರೂ ಇಲ್ಲದೆ ಇದ್ದಾಗ ನ ಬ್ರಹ್ಮ ನಜಶಂಕರ ಒಬ್ಬನೇ ಇದ್ದ ಪರಮಾತ್ಮ ನಾರಾಯಣ ಏವ ಆಸೀತ್ ಬೇರೆ ನಬ್ರಹ್ಮಾನಜ ಶಂಕರ ಯಾರೂ ಇರಲಿಲ್ಲ ಅಂತಹ ವೈಕಾರಿಕ ತೈಜಸ ತಾಮಸ ಎಲ್ಲ ತತ್ವಗಳ ಸೃಷ್ಟಿ ಮಹತ್ತತ್ವಗಳ ಸೃಷ್ಟಿ ಬ್ರಹ್ಮಾಂಡದ ಸೃಷ್ಟಿ ಎಲ್ಲವನ್ನು ಪರಮಾತ್ಮ ಮಾಡಿದ್ದಂತೆ ಯಾಕೆ ಮಾಡ್ತಾನೆ ಅಂತಂದರೆ ಪುರಂದರದಾಸರು ಹೇಳ್ತಾರೆ ಮಕ್ಕಳು ಆಟಗೆ ಮನೆಯ ಕಟ್ಟಿದಂತೆ ಆಟ ಸಾಕು ಅಂತಂದಾಗ ಅದನ್ನು ಕೆಡಿಸಿ ಹೋದಾಗೆ ಅದೇ ಪ್ರಳಯ ಹಾಗೆ ಭಗವಂತನಿಗೆ ಇದೊಂದು ಆಟ ಎಲ್ಲವನ್ನು ಕೂಡ ಅವನು ಆಟ ಆಡ್ತಾ ಇರ್ತಾನೆ ಇನ್ನು ಎರಡನೇ ಸ್ಕಂದದಲ್ಲಿ ಅನೇಕ ಭಗವಂತನ ಅವತಾರಗಳನ್ನು ತಿಳಿಸ್ತಾರೆ ಸಂಕ್ಷೇಪವಾಗಿ ವರಾಹ ಅವತಾರ ಆದಿವರಾಹ ವರಾಹ ಯಜ್ಞವರಾಹ ಅದನ್ನೆಲ್ಲವನ್ನು ಕೂಡ ಸೃಷ್ಟಿಯನ್ನು ಮಾಡ್ತಾ ಈ ಪರಾರ್ಧ ಪರಾರ್ಧ ಅಂತ ಹೇಳ್ತಾರೆ ಅದರಲ್ಲಿ ನಾನ್ನೂರ ಮೂವತ್ತೆರಡು ಸಾವಿರ ಕೋಟಿ ನಾನ್ನೂರ ಮೂವತ್ತೆರಡು ಕೋಟಿ ವರ್ಷ ಹಗಲು ನಾನ್ನೂರ ಮೂವತ್ತೆರಡು ಕೋಟಿ ವರ್ಷ ರಾತ್ರಿ ಆದರೆ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ವರ್ಷ ಅಂದರೆ ಈ ರೀತಿಯಾದ ಇದಕ್ಕೆ ಈ ರೀತಿಯಾಗಿ ಮುನ್ನೂರ ಅರವತ್ತು ವರ್ಷಗಳು ಕಳಿಬೇಕು ಅದಕ್ಕೆ ಅರ್ಧ ಪರಾರ್ಧ ಅಂತ ಅದನ್ನು ಕರೀತಾರೆ ಅದರ ಅನೇಕ ಲೆಕ್ಕಾಚಾರವನ್ನು ಅಲ್ಲಿ ತಿಳಿಸ್ತಾರೆ ಭಗವಂತ ಅವತಾರಗಳನ್ನು ಮಾಡ್ತಾ ಗಜೇಂದ್ರ ವರದನಾಗಿ ಅವತಾರ ಮಾಡಿದ್ದಾನೆ ಮರಣಾರ್ಥಿ ನಮ ಪ್ರಮೇಯ ಮತ್ಸ್ಯನಾಗಿ ಅವತಾರ ಮಾಡಿದ ವರಾಹನಾಗಿ ಅವತಾರ ಮಾಡಿದ ನರಸಿಂಹನಾಗಿ ಹೈಗ್ರೀವನಾಗಿ ಅನೇಕ ಅವತಾರಗಳನ್ನು ಮಾಡಿ ಆ ಗಜೇಂದ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಗಜೇಂದ್ರ ವರದನಾಗಿ ಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂತ ಪದಿರಂಭುಜಹಸ್ತ ಅರ್ಥ ಆಹೇದ ಮಾದಿ ಪುರುಷ ಕಿಲೋಕನಾಥ ತೀರ್ಥಶ್ರವಶ್ರವಣಮಂಗಲ ನಾಮಧೇಯ ಅಂತ ಆ ರೀತಿಯಾಗಿ ಭಗವಂತ ಆ ಗಜೇಂದ್ರ ವರದನಾಗಿದ್ದಾನೆ ಅನೇಕ ಭಗವಂತನ ಅವತಾರಗಳನ್ನು ಎರಡನೇ ಸ್ಕಂದದಲ್ಲಿ ತಿಳಿಸಿ ಅಂದರೆ ಸಂಕ್ಷೇಪವಾಗಿ ಇಲ್ಲಿ ತಿಳಿಸ್ತಾರೆ ಈ ಅವತಾರಗಳ ವಿಸ್ತಾರದ ಕಥೆಗಳನ್ನು ಮುಂದಿನ ಸ್ಕಂದದಲ್ಲಿ ಹೇಳ್ತಾರೆ ಹೀಗೆ ಆ ಭಗವಂತ ಎಲ್ಲ ದ್ವೀಪಗಳ ಸೃಷ್ಟಿ ಎಲ್ಲ ಸೃಷ್ಟಿಯನ್ನು ಕೂಡ ಮಾಡಿದ ಇತಿಹಾಸವನ್ನು ಅಲ್ಲಿ ತಿಳಿಸಿ ನಾಲ್ಕನೇ ಸ್ಕ ಆ ಎರಡನೇ ಸ್ಕಂದದಲ್ಲಿ ಪ್ರಧಾನವಾಗಿ ಚತುಶ್ಲೋಕಿ ಭಾಗವತ ಅಹಮೇವಾ ಸಮಸಮ್ರೆ ನಾನತ್ ಸದಸತ್ ಪರಂ ಪಶ್ಚಾದಹಂ ತ್ಮೇತಚ ವಶಿಷ್ಯೇ ದಸೋಸ್ಮ್ಯಹಂ प्रतेर्थम यत् प्रतीयेता न प्रतीयेत च आत्मनि तद्विद्यात् आत्मनो मायां यथा भासो यथा तमः यथा महान्ति भूतानि भूतेषु च अवचेषु च प्रविष्टान्य प्रविष्टानि तथा तेषु न तेष्वहम् एतावदेव जिज्ञास्यं तत्त्वजिज्ञासुनात्मनः अन्वयव्यतिरेकाभ्यां सर्वत्र सर्वदा ಅಂತ ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡಿದ್ದಾನೆ ಬ್ರಹ್ಮದೇವರಿಗೆ ಅಹಂಕಾರ ಬರಬಾರ್ದವರು ಮಾಡುವ ಸೃಷ್ಟಿ ಅನ್ನೋದಕ್ಕೆ ಇದನ್ನು ಉಪದೇಶ ಮಾಡಿದ್ದಾನೆ ಈ ಒಂದು ಚತುಶ್ಲೋಕಿ ಭಾಗವತ ಇನ್ನು ಭಾಗವತದ ಒಳಗಡೆ ಏನಿದೆ ಅಂದಾಗ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣೂತೆಯ ಮನ್ವಂತರೇಶಾನುಗತ ನಿರೋಧೋ ಮುಕ್ತಿರಾಶ್ರಯ ಅಂತ ಹತ್ತು ಭಾಗವತದ ಲಕ್ಷಣಗಳನ್ನು ಕೂಡ ಅಲ್ಲಿ ತಿಳಿಸ್ತಾರೆ ಆ ಎಲ್ಲ ಭಾಗವತದ ಲಕ್ಷಣಗಳನ್ನು ಚತುಶ್ಲೋಗಿ ಭಾಗವತದ ಚಿಂತನೆಯನ್ನು ಎಲ್ಲವನ್ನು ಕೂಡ ನಾಳಿನ ಭಾಗವತ ಪ್ರೋಷ್ಠಪದಿ ಚಿಂತನೆಯಲ್ಲಿ ನಡೆಸೋಣ ಅಂತ ಹೇಳ್ತಾ ಇಲ್ಲಿಗೆ ದ್ವಿತೀಯ ಸ್ಕಂದ ಸಂಪನ್ನಗೊಳ್ತಾ ಇದೆ ಮುಂದಿನ ಮೂರನೇ ಸ್ಕಂದದ ಚಿಂತನೆ ಹಾಗೂ ಎರಡನೇ ಸ್ಕಂದದ ಚತುಶ್ಲೋಗಿ ಭಾಗವತ ಚಿಂತನೆಯನ್ನು ನಾಳಿನ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಅಸ್ಮತ್ ಗುರುವಂತರಗದ ಭಾರತೀ ರಮಣ ಮುಖ್ಯ ಮುಖ್ಯಪುರಾಣಂತರ್ಗತ ಭಗವಂತನಿಗೆ ಅರ್ಪಿತ ಅಂತ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ